ಹಲೋ ಫ್ರೆಂಡ್ಸ್ ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋ ಸಿನಿಮಾ ತಂಗಲನ್ ಅಂತ ತುಂಬ ವರ್ಷಗಳ ಹಿಂದೆ ಬ್ರಿಟಿಷರು ಆಳ್ತಾ ಇದ್ದ ಸಮಯದಲ್ಲಿ ಆನೆಮಲೆ ಅನ್ನೋ ಒಂದು ಜಾಗದಲ್ಲಿ ಚಿನ್ನ ಇದೆ ಅಂತ ತಿಳ್ಕೊಂಡ ಬ್ರಿಟಿಷ್ ಅಧಿಕಾರಿಯೊಬ್ಬ ಈ ಕೆಲಸಕ್ಕೆ ವೆಪ್ಪೂರ್ ವಿಲೇಜ್ನ ಜನಗಳೇ ಸರಿ ಅಂತ ಅವರನ್ನು ಕರ್ಕೊಂಡು ಪ್ರಯಾಣ ಬೆಳೆಸ್ತಾನೆ ಅಲ್ಲಿ ಅವರಿಗೆ ಚಿನ್ನ ಸಿಗ್ತಾ ಇಲ್ವಾ ಈ ಪ್ರಯಾಣದಲ್ಲಿ ಇವರಿಗೆ ಬಂದ ಪ್ರಾಬ್ಲಮ್ ಏನು ಅದನ್ನೆಲ್ಲ ಹೇಗೆ ದಾಟಿ ಅವರು ಮುಂದೆ ಹೋದರು ಅನ್ನೋದೇ ಸಿನಿಮಾ ಕತೆ ಸರಿ ಜಾಸ್ತಿ ಡ್ರ್ಯಾಗ್ ಮಾಡಿದೆ ಸಿನಿಮಾ ಒಳಗೆ ಹೋಗೋಣ ಸಿನಿಮಾ ಏಯ್ಟೀನ್ ಫಿಫ್ಟಿಯಲ್ಲಿ ಅಲ್ಲಿ ನಡೀತಾ ಇರೋದಾಗಿ ತೋರಿಸ್ತಾರೆ ಅಲ್ಲೊಬ್ರು ಜಮೀನ್ದಾರು ಬ್ರಿಟಿಷ್ ಅಧಿಕಾರಿ ಕ್ಲೆಮೆಂಟ್ ಹತ್ರ ಅಲ್ಲಿ ಯಾವ ಚಿನ್ನವೂ ಇಲ್ಲ ಏನೂ ಇಲ್ಲ ಜನಗಳನ್ನ ಏನೋ ಸುಳ್ಳು ಹೇಳಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಆದ್ರೆ ಅಲ್ಲಿ ಜನಗಳನ್ನ ಕೊಲ್ಲೋ ದೆವ್ವಗಳನ್ನ ಬಿಟ್ರೆ ಬೇರೆ ಏನೂ ಇಲ್ಲ ಈ ವಿಷಯದಲ್ಲಿ ನನ್ನ ಫೋರ್ಸ್ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಸಿನ್ ಅಲ್ಲಿ ನಮಗೆ ಬೆಂಗಳೂರಿನಲ್ಲಿರೋ ವೆಪ್ಪು ವಿಲೇಜ್ನ ತೋರಿಸ್ತಾರೆ ಎಲ್ಲರೂ ಬೆಳಿಗ್ಗೆ ಬೇಗ ಎದ್ದು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಆದ್ರೆ ನಮ್ಮನೆಯಲ್ಲಿರೋದು ಇನ್ನೂ ಮಲ್ಕೊಂಡಿದೆ ಅಂತ ಗಂಗಮ್ಮ ತನ್ನ ಗಂಡನಿಗೆ ಇನ್ನು ಎಷ್ಟೊತ್ತು ಮಲ್ಕೋತಿಯಾ ಅಂತ ಬೈತಾ ಇದಂಗಲನ್ನ ತೋರಿಸ್ತಾರೆ ತಂಗಲನ್ಗೆ ಯಾವುದೋ ಭಯಂಕರವಾದ ಕನಸು ಬೀಳ್ತಾ ಇದೆ ಅದರಿಂದ ಏಳ್ಸೋಕೆ ಬಂದ ಗಂಗಮ್ಮನನ್ನ ಹಿಡ್ಕೊಂಡು ಚಾಕುವಿನಲ್ಲಿ ಚುಚ್ಚೋಕೆ ಹೋಗ್ತಾನೆ ಕನಸಿನಿಂದ ಹೊರಗ್ ಬಾ ಅಂತ ಗಂಗಮ್ಮ ಕಿರ್ಚ್ಕೊಳ್ಳೋಕೆ ತಂಗಲನ್ ಕನಸಿನ ಮಂಪರ್ನಲ್ಲಿದ್ದವನು ಪ್ರೆಸೆಂಟ್ ಗೆ ಬರ್ತಾನೆ ಈ ರೀತಿ ಕನಸು ಬೀಳ್ತಾ ಇರೋದು ಮೊದಲೇನೂ ಅಲ್ಲ ಇದಕ್ಕಿಂತ ಮುಂಚೆ ಸಹ ತುಂಬಾ ಸಾರಿ ಬಿದ್ದಿದೆ ಈ ಊರಿನಲ್ಲಿರೋ ಜಮೀನ್ದಾರರು ತೆರಿಗೆ ವಸೂಲಿ ಅನ್ನೋ ಹೆಸರಿನಲ್ಲಿ ಎಲ್ಲರ ಜಮೀನನ್ನು ಆಕ್ರಮಿಸ್ಕೊಳ್ತಾ ಇರ್ತಾನೆ ಆ ಜಮೀನಲ್ಲೇ ಅವರನ್ನ ಕೆಲಸ ಮಾಡೋ ಹಾಗೆ ಮಾಡಿ ಬೆಳೆದ ಬೆಳೆ ಪೂರ್ತಿ ಇಟ್ಕೊಂಡು ಅಲ್ಪ ಸ್ವಲ್ಪ ಹಣವನ್ನ ಕೂಲಿಯಾಗಿ ಕೊಡ್ತಾ ಇರ್ತಾನೆ ಹೇಳಿ ಕೇಳಿ ಬ್ರಿಟಿಷರು ಆಳ್ತಾ ಇದ್ದ ಕಾಲ ತಿರುಗ್ಬಿದ್ರೆ ತಮ್ಮ ಪ್ರಾಣವೇ ಹೊರಟೋಗುತ್ತೆ ಅಂತ ಭಯಪಟ್ಟು ಎಲ್ಲರೂ ಜಮೀನ್ದಾರ್ ಮಾತಿಗೆ ಕಟ್ಬೀಳ್ತಾ ಇರ್ತಾರೆ ಒಂದಿನ ಜಮೀನ್ದಾರ್ಗೆ ತಂಗಲನ್ ಜಮೀನಿನ ಮೇಲೂ ಕಂಡ್ಬಿಡುತ್ತೆ ಹೇಗಾದ್ರೂ ಮಾಡಿ ಅವರ ಜಮೀನನ್ನು ಆಕ್ರಮಿಸ್ಕೋಬೇಕು ಅಂತ ಇದೀಗ ಇದೀಗಿರ್ಬೇಕಾದ್ರೆ ತಾನು ಬೆಳೆದ ಬೆಳೆಯನ್ನ ರಾತ್ರಿ ಪೂರ್ತಿ ಕಾಯ್ಕೊಂಡು ಜಮೀನಲ್ಲೇ ಇದ್ದಾನೆ ಜೊತೆಗೆ ಹೆಂಡತಿ ಮಕ್ಕಳು ಕೂಡ ಇದ್ದಾರೆ ತನ್ನ ಮಕ್ಕಳು ಕತೆ ಅಪ್ಪ ನನಗೆ ಆಗ ಮಾತ್ರ ನಿದ್ದೆ ಬರುತ್ತೆ ಅಂತ ಹೇಳೋಕೆ ತಾಂಗಲನ್ ಯಾವ ಕತೆ ಹೇಳೋಣ ಅಂತ ಯೋಚನೆ ಮಾಡಬೇಕಾದ್ರೆ ದೇವತ್ ಕತೆ ಹೇಳಪ್ಪ ಆರ್ತಿ ಕತೆ ಹೇಳು ಅನ್ನೋಕೆ ತಂಗಲನ್ ಆರ್ತಿ ಕತೆ ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ ತುಂಬಾ ವರ್ಷಗಳ ಹಿಂದೆ ಇಲ್ಲಿಂದ ತುಂಬಾ ದೂರ ಕಾಡು ನದಿ ಎಲ್ಲ ದಾಟ್ಕೊಂಡು ಹೋದ್ರೆ ಅಲ್ಲಿ ಆನೆ ಮಲೆ ಅಂತ ಒಂದು ಬೆಟ್ಟ ಇದೆ ಅಲ್ಲಿ ಆನೆ ಚಿರತೆ ಕರಡಿ ಅಂತ ತುಂಬಾ ಪ್ರಾಣಿಗಳಿವೆ ಅಲ್ಲಿ ನಮ್ಮ ತಾತನ ತಾತ ಕಾಳಯ್ಯ ಪೊನ್ನಾರ್ ನದಿಯಲ್ಲಿ ಚಿನ್ನವನ್ನ ಹುಡುಕ್ತಾ ಇರಬೇಕಾದ್ರೆ ನಮ್ಮ ನಾಡಿನ ರಾಜ ಬೇರೆ ನಾಡಿನ ರಾಜನ ಜೊತೆ ಗೆದ್ದು ಬರಬೇಕಾದ್ರೆ ನೋಡಿ ಪೊನ್ನಾರ್ ನದಿಯಲ್ಲಿ ಇವರೆಲ್ಲ ಚಿನ್ನವನ್ನ ಹುಡುಕ್ತಾ ಇದಾರೆ ಅಂತ ತಿಳ್ಕೊಂಡು ಅವರನ್ನ ಬಂಧಿಸಿ ಅವ್ರ ಹತ್ರ ಇರೋ ಚಿನ್ನವನ್ನ ಕಿತ್ಕೊಂಡು ಬನ್ನಿ ಅಂತ ಆಜ್ಞೆ ಮಾಡ್ತಾರೆ ಆದ್ರೆ ಕಾಳಯ್ಯ ತಮ್ಮನ್ನ ಸೆರೆ ಬಂದಿರೋರ ಮೇಲೆ ದಾಳಿ ಮಾಡ್ತಾನೆ ರಾಜ ತನಗೆ ಚಿನ್ನ ಬೇಕು ಅಂದಾಗ ಕಾಳಯ್ಯ ಯಾರಿಗ ಅವಶ್ಯಕತೆ ಇದೆಯೋ ಅವ್ರು ಹುಡುಕಿದ್ರೆ ಮಾತ್ರ ಚಿನ್ನ ಸಿಗುತ್ತೆ ಬೇರೆಯವ್ರಿಗೋಸ್ಕರ ಹುಡುಕಿದ್ರೆ ಚಿನ್ನ ಸಿಗಲ್ಲ ಅಂತಾನೆ ರಾಜ ತಮ್ಮ ಸೈನಿಕರನ್ನ ನದಿಗಿಳಿದು ಚಿನ್ನ ಹುಡುಕು ಅಂತ ಹೇಳ್ತಾರೆ ಕಾಳಯ್ಯ ಹಾಗೆ ಸೈನಿಕರು ಎಷ್ಟೇ ಹುಡುಕುದ್ರು ಚಿನ್ನ ಸಿಗಲ್ಲ ರಾಜನ ಜೊತೆ ಬಂದಿದ್ದ ಬ್ರಾಹ್ಮಣ ಒಬ್ಬ ದೂರದಲ್ಲಿ ಮಿನುಕ್ತಾ ಇರೋ ಚಿನ್ನದ ಬಂಡೆಕಲ್ಲನ್ನ ನೋಡಿ ರಾಜನ ಹತ್ರ ಬಂದು ಹೇಳ್ತಾನೆ ರಾಜ ನನಗೆ ಆ ಚಿನ್ನ ಬೇಕು ಹೋಗ್ ತಗೊಂಡ್ ಬಂದಿ ಎಂದಾಗ ಕಾಳಯ್ಯ ರಾಜ ನದಿಯಲ್ಲಿರೋ ಚಿನ್ನ ಮಾತ್ರ ನಮ್ದು ಭೂಮಿಯ ಮೇಲಿರೋದು ನಮ್ದಲ್ಲ ಅಲ್ಲಿಗೆ ಹೋದ್ರೆ ನಿಮಗೆ ಆಪತ್ತು ಅಂದ್ರು ಕೇಳ್ದೆ ಸೈನಿಕರು ಚಿನ್ನದ ಬಂಡೆಕಲ್ಲಿನ ಹತ್ರ ಬರ್ತಾ ಇದ್ದಾರೆ ಅಲ್ಲಿಂದ ವಿಷ ಸರ್ಪಗಳು ಬಂದು ಎಲ್ರಿಗೂ ಕಚ್ಚಿ ಸಾಯಿಸುತ್ತೆ ಇನ್ನೇನು ರಾಜನಿಗೂ ಕಚ್ಚ ಬೇಕು ಅನ್ನೋವಾಗ ಕಾಳಯ್ಯ ರಾಜನನ್ನ ಕಾಪಾಡ್ತಾನೆ ಈ ಸರ್ಪಗಳು ಕಾಳಯ್ಯನಿಗೆ ಕಚ್ಚಿದ್ರೂ ಸಹ ಅವನಿಗೇನು ಆಗಲ್ಲ ಇದನ್ನೆಲ್ಲ ಯಾರು ಮಾಡ್ತಾ ಇರೋದು ಯಾರಾದರೂ ಮಾಂತ್ರಿಕರು ಇಲ್ಲಿದ್ದಾರಾ ಅಂತ ರಾಜ ಕೇಳಿದಾಗ ಕಾಳಿಯ ಮಾಂತ್ರಿಕ ಅಲ್ಲ ಮಾಂತ್ರಿಕೆ ಅವಳ ಹೆಸರು ಆರತಿ ಅಂತ ನಾಗಜಾತಿಗೆ ಸೇರಿದವಳು ಈ ಜಾಗಕ್ಕೆ ಅವಳೇ ರಾಣಿ ಇಲ್ಲಿರೋದೆಲ್ಲ ಅವಳಿಗೆ ಸ್ವಂತ ಅದರಿಂದ ಅಲ್ಲಿರೋ ಚಿನ್ನವನ್ನ ಯಾರು ಮುಟ್ಟೋಕೋದ್ರು ಅವರಿಗಿದೇ ನಡೆಯುತ್ತೆ ಅಂತಾನೆ ಇನ್ನು ಸರ್ಪಗಳು ಬರಲ್ಲ ಅಂತ ಮತ್ತೆ ಹೋದ ಸೈನಿಕರು ಸಹ ಬಾಣದ ಒಡೆತದಿಂದ ಸಾಯ್ತಾರೆ ರಾಜ ಆರ್ತಿಯನ್ನ ಯಾರ ಕೈಲೂ ತಡಿಯೋಕಾಗಲ್ವಾ ಅಂತ ಕೇಳಿದಾಗ ಯಾಕಾಗಲ್ಲ ನಾನು ತಡೀತೀನಿ ಆದರೆ ಅದರಿಂದ ನನಗೇನು ಲಾಭ ಅಂತ ಕೇಳ್ತಾನೆ ಅದಕ್ಕೆ ರಾಜ ನಿನಗೇನು ಬೇಕು ಅಂದಾಗ ನಮ್ಮ ಜಾಗ ವಾಪಸ್ ಬೇಕು ನನಗೆ ಕುಲ ದೇವಸ್ಥಾನ ಅಂತ ನಮ್ಮಿಂದ ಕಿತ್ಕೊಂಡು ಮೇಲ್ಜಾತಿಯವರು ಕೊಟ್ರಲ್ಲ ಆ ಜಾಗ ನಮಗೆ ವಾಪಸ್ ಬೇಕು ಅಂತ ಕೇಳ್ತಾನೆ ಅದಕ್ಕೆ ರಾಜ ಸರಿ ನೀನು ಅಲ್ಲಿರೋ ಚಿನ್ನವನ್ನು ತಂದು ಕೊಟ್ರೆ ನಿಮ್ಮ ಜಾಗ ನಿಮಗೆ ಸಿಗುತ್ತೆ ಅಂತ ಹೇಳ್ತಾನೆ ಅದರಿಂದ ಕಾಳಯ್ಯ ಅವ್ರ ಕಡೆಯವರ ಜೊತೆ ಅಖಾಡ ಕೇಳಿತಾನೆ ಅಲ್ಲಿಗೆ ಬರ್ತಾಳೆ ಕಾಳಯ್ಯನ ಮೇಲೆ ಬಾಣ ಎಸಿತಾಳೆ ಆರತಿ ಕಡೆಯವರು ಕಾಳಯ್ಯನ ಮೇಲೆ ದಾಳಿ ಮಾಡ್ತಾರೆ ಆದರೆ ಕಾಳಯ್ಯ ಅವರಿಗೆಲ್ಲ ಒಡೆದು ಆರತಿಯನ್ನು ಹಿಡ್ಕೊಂಡು ಕಟಾಕ್ತಾನೆ ರಾಜ ತನ್ನ ಸೈನ್ಯದ ಜೊತೆ ಅಲ್ಲಿಗೆ ಬರ್ತಾನೆ ಚಿನ್ನವನ್ನ ಎತ್ಕೊಳ್ಳೋದಕ್ ನೋಡ್ತಾನೆ ಆದ್ರೆ ಅವ್ರು ಮುಟ್ಟಿದ ನಂತರ ಚಿನ್ನ ಎಲ್ಲಾ ಮಣ್ಣಾಗ ಹೋಗುತ್ತೆ ರಾಜ ನೀನು ನನಗ್ ಮೋಸ ಮಾಡಿದೆ ಇದು ಚಿನ್ನ ಅಲ್ಲ ನೀನೊಬ್ಬ ಮೋಸಗಾರ ಅಂತ ಕಾಳಯ್ಯನ ನಿಂದಿಸ್ತಾನೆ ಕಾಳಯ್ಯ ರಾಜ ಈ ಆರ್ತಿಗೆ ಚಿನ್ನವನ್ನ ಮಣ್ಣಾಗಿ ಮಾಡೋ ಶಕ್ತಿ ಇದೆ ಇದಕ್ಕೆಲ್ಲ ಇವಳೆ ಕಾರಣ ಅಂದ್ರು ಯಾರು ಕೇಳಲ್ಲ ರಾಜನ ಹತ್ರ ಇದ್ದ ಬ್ರಾಹ್ಮಣ ರಾಜ ಅಲ್ಲಿರೋ ಮುನಿ ವಿಗ್ರಹವನ್ನ ನೋಡಿದ್ರ ಅದೇ ಇದಕ್ಕೆಲ್ಲ ಕಾರಣ ಅನ್ಸುತ್ತೆ ನಿಮ್ಮ ಕತ್ತಿಯಿಂದ ಅದರ ತಲೆ ಕತ್ತರಿಸಿ ಹೆಸಿರಿ ಅಂತಾನೆ ಆಗ ರಾಜ ಆ ಮುನಿ ವಿಗ್ರಹದ ತಲೆ ಕತ್ತರಿಸಿ ಎಸಿತಾನೆ ಅದನ್ನ ನೋಡಿ ಆರತಿ ಎಲ್ಲರ ಕಿವಿ ಹಾಗೆ ಕಿರ್ಚ್ಕೋತಾಳೆ ತನ್ನ ಕಟ್ಟಿದ್ದ ಹಗ್ಗವನ್ನು ಬಿಚ್ಕೊಂಡು ಬಂದು ಕಾಳೆಯನ ಎದೆಗೆ ಬಾಣದಲ್ಲಿ ಚುಜುತ್ತಾಳೆ ಕಾಳೆಯ ಅಲ್ಲೇ ಬಿದ್ದಿದ್ದ ಕತ್ತಿ ತಗೊಂಡು ಆರತಿ ಹೊಟ್ಟೆ ಕುಯ್ತಾನೆ ಅವಳು ಹೊಟ್ಟೆಯಿಂದ ಚೆಲ್ಲಿದ್ದ ರಕ್ತ ಭೂಮಿ ಪೂರ್ತಿ ಆವರಿಸಿಕೊಳ್ಳುತ್ತೆ ಭೂಮಿಗೆ ಚೆಲ್ಲಿದ್ದ ರಕ್ತ ಚಿನ್ನವಾಗಿ ಬದಲಾಗುತ್ತೆ ಅದನ್ನ ನೋಡಿ ರಾಜ ಚಿನ್ನವನ್ನ ಮುಟ್ಟಿ ಈ ಚಿನ್ನ ಎಲ್ಲ ನನಗೆ ಸೇರಿದ್ದು ಅಂತಾನೆ ಆದರೆ ಅಲ್ಲಿಂದ ಯಾರ ಕೈಲೂ ಒಂದಿಡಿ ಚಿನ್ನವನ್ನು ತರೋಕಾಗ್ಲಿಲ್ಲ ಅಂತ ಈ ಕಥೆಯನ್ನು ತಾಂಗಲನ್ ತನ್ನ ಮಕ್ಕಳಿಗೆ ಹೇಳಿ ಮಲಗಿಸ್ತಾನೆ ರಾತ್ರಿ ಮಲಗಿದ್ದಾಗ ಯಾವುದೋ ಒಂದು ಗುಂಪು ಬಂದು ತಂಗಲನ್ ಬೆಳೆಗೆ ಬೆಂಕಿ ಹಾಕಿ ನಾಶ ಮಾಡ್ಬಿಡ್ತಾರೆ ಇದರಿಂದ ತಂಗಲನ್ ಮತ್ತು ಕುಟುಂಬ ದುಃಖದಲ್ಲಿ ಜೀವನಕ್ಕೆ ಏನು ಮಾಡೋದು ಅಂತ ಕೂತ್ಕೊಂಡಿದಾಗ ಜಮೀನ್ದಾರು ಅಲ್ಲಿಗೆ ಬರ್ತಾನೆ ತಂಗಲನ್ ರೈತವಾರಿ ತೆರಿಗೆ ಆಗಿ ಹತ್ತು ಚಿನ್ನದ ವರಹಗಳನ್ನು ಅಥವಾ ಎಂಬತ್ ಮೂಟೆ ಭತ್ತವನ್ನು ಕೊಡಬೇಕು ಜೊತೆಗೆ ಬ್ರಿಟಿಷ್ ಗವರ್ನಮೆಂಟ್ ತೆರಿಗೆಯನ್ನು ಕಟ್ಟಬೇಕು ಅಂತ ಹೇಳ್ತಾರೆ ತಂಗಲನ್ ನೆನ್ನೆ ತನ್ನ ಬೆಳೆಗೆ ಬೆಂಕಿ ಹಾಕ್ತವರು ಜಮೀನ್ದಾರ್ ಜೊತೆ ಇರೋದನ್ನು ನೋಡಿ ಅವನಿಗೆ ಅರ್ಥ ಆಗುತ್ತೆ ಜಮೀನ್ದಾರೇ ಈಗ ಮಾಡ್ತಿರೋದು ಅಂತ ಅದರಿಂದ ಕೋಪದಲ್ಲಿ ಎಲ್ಲರ ಮುಂದೆ ಜಮೀನ್ದಾರ್ ಜನಗಳಿಗೆ ಹೊಡೆಯೋಕೆ ಹೋಗ್ತಾನೆ ಅದರಿಂದ ಬ್ರಿಟಿಷ್ ತೆರಿಗೆಯನ್ನು ಜಮೀನ್ದಾರೇ ಕಟ್ತಾರೆ ಅದಕ್ಕೆ ಕೊಡಬೇಕಾಗಿದ್ದ ಹಣವನ್ನು ಬಡ್ಡಿಯ ಸಮೇತ ತಂಗಲನ್ ಜಮೀನ್ದಾರಿಗೆ ಕೊಡಬೇಕು ಅಲ್ಲಿಯವರೆಗೂ ತಂಗಲನ್ ತಮ್ಮ ಕುಟುಂಬ ಸಮೇತರಾಗಿ ಜಮೀನ್ದಾರರ ಗುಲಾಮರಾಗಿ ಕೆಲಸ ಮಾಡಬೇಕು ಅಂತ ತಿಳಿಸ್ತಾರೆ ತಂಗಲನ್ಗೆ ಬೇರೆ ದಾರಿ ಇಲ್ಲದೆ ತಮ್ಮ ಜಮೀನಲ್ಲೇ ಕೂಲಿ ಕೆಲಸ ಮಾಡಬೇಕಾಗಿ ಬರುತ್ತೆ ಇದು ಈಗ ಇರ್ಬೇಕಾದ್ರೆ ಬ್ರಿಟಿಷ್ ಅಧಿಕಾರಿ ಕ್ಲೆಮೆಂಟ್ ವೆಪ್ಪುರ್ ಜಿಲ್ಲೆಗೆ ಬಂದು ನಿಮ್ ಜನಗಳೇ ನಮಗೆ ಮೈಸೂರು ಸಂಸ್ಥಾನದ ಕೋಲಾರ ಜಿಲ್ಲೆಯಲ್ಲಿ ಚಿನ್ನ ತೆಗೆಯೋಕೆ ಸಹಾಯ ಮಾಡಿದ್ದು ಅದರಿಂದ ಮತ್ತೆ ಕ್ಲೆಮೆಂಟ್ ಅವರು ನಿಮ್ಮನ್ನ ಇಟ್ಕೊಂಡು ಆ ಕೆಲಸ ಮಾಡಬೇಕು ಅಂತ ಇದ್ದಾರೆ ಅಂತ ಹೇಳೋಕೆ ಅದನ್ನು ಕೇಳಿದ ತಕ್ಷಣ ಅಲ್ಲಿ ಸೇರಿದ್ದ ಜನಗಳೆಲ್ಲ ನಾವು ಆ ಕೆಲಸ ಮಾಡಲ್ಲ ನಾವು ಆ ಕೆಲಸ ಮಾಡಲ್ಲ ಅಂತ ಓಡೋಗ್ತಾರೆ ಆದರೆ ತಂಗಲನ್ ಮಾತ್ರ ಅಲ್ಲೇ ನಿಂತಿರ್ತಾನೆ ಅಲ್ಲಿಗೆ ಗಂಗಮ್ಮ ಬಂದು ತಂಗಲನ್ಗೆ ಬೈದು ಅಲ್ಲಿಂದ ಕರ್ಕೊಂಡೋಗ್ತಾಳೆ ಕ್ಲೆಮೆಂಡ್ ಅವರು ನೀವು ನಮ್ಮ ಜೊತೆ ಬರಲೇಬೇಕು ನಿಮಗೆ ಪ್ರತಿದಿನ ದಿನ ಕೂಲಿ ಕೊಡ್ತೀವಿ ಊಟ ಉಚಿತ ಬರಲೇಬೇಕು ಅಂತ ಆಜ್ಞೆ ಮಾಡ್ತಾರೆ ತಂಗಲನ್ ತಾನು ಕ್ಲೆಮೆಂಟ್ ಜೊತೆ ಚಿನ್ನ ಹುಡ್ಕೋಕೆ ಹೋಗ್ತೀನಿ ನನ್ನ ಜೊತೆ ಅಶೋಕನನ್ನು ಕರ್ಕೊಂಡು ಹೋಗ್ತೀನಿ ನೀನು ಮಕ್ಕಳನ್ನು ನೋಡ್ಕೊ ಅಂತಾನೆ ಅದಕ್ಕೆ ಗಂಗಮ್ಮ ಒಪ್ಕೊಳ್ಳೋದಿಲ್ಲ ನೀನು ನಾನು ಬಿಟ್ಟು ಎಲ್ಲಿಗೂ ಹೋಗ್ಬೇಡ ಚಿನ್ನ ಹುಡ್ಕೋಕೆ ಅಂತ ಹೋಗಿ ಎಷ್ಟು ಜನ ಬಲಿಯಾಗಿದ್ದಾರೆ ನನಗೆ ತುಂಬ ಭಯ ಆಗ್ತಾ ಇದೆ ಅದ್ರಲ್ಲಿ ಬೇರೆ ನೀನು ನನ್ನ ಮಗ ಅಶೋಕನನ್ನು ಜೊತೆ ಹೋಗ್ತೀನಿ ಅಂತ ಇದ್ಯಾ ಅಂತಳೆ ಏನು ಆಗಲ್ಲ ನಾವು ಹೋಗಿ ಬೇಗ ಬಂದ್ಬಿಡ್ತೀವಿ ನೀನು ಧೈರ್ಯವಾಗಿರುವಂತ ಗಂಗಮ್ಮನನ್ನ ಕನ್ವಿನ್ಸ್ ಮಾಡಿ ತಂಗಲನ್ನು ಹೋಗೋಕೆ ರೆಡಿ ಆಗ್ತಾನೆ ಕ್ಲೆಮೆಂಟ್ ಜೊತೆ ತಂಗಲನ್ ಮಾತ್ರ ಅಲ್ಲದೆ ತುಂಬಾ ಜನಗಳು ಬರ್ತಾರೆ ಎಲ್ರು ಚಿನ್ನವನ್ನ ಹುಡುಕೊಂಡು ಹೋಗಕ್ ರೆಡಿ ಆಗ್ತಾರೆ ಬೆಟ್ಟ ಗುಡ್ಡ ಎಲ್ಲಾ ದಾಟ್ಕೊಂಡು ಮುಂದೆ ಬರ್ತಾರೆ ಮುಂದೆ ಒಂದು ನದಿ ಇರುತ್ತೆ ಗಂಗು ಅನ್ನೋರು ನಾವು ಈ ಡೈರೆಕ್ಷನ್ ನಲ್ಲಿ ಹೋಗ್ಬೇಕು ಅಂತಾರೆ ಆದ್ರೆ ತಂಗಲನ್ ಇಲ್ಲ ದೊರೆ ನಾವು ಈ ಕಡೆ ಹೋಗ್ಬೇಕು ಆ ಕಡೆ ಅಲ್ಲ ಅಂತ ಒಂದು ಡೈರೆಕ್ಷನ್ ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ ನದಿಯಲ್ಲಿ ಎಲ್ರು ನಡ್ಕೊಂಡು ಹೋಗ್ತಾ ಇದಾರೆ ತಂಗಲನ್ಗೆ ನದಿಯೊಳಗೆ ಆರತಿ ಕಾಣಿಸ್ಕೊತಾಳೆ ಅವಳನ್ನ ನೋಡಿದವನು ಎದುರುಕೊಂಡು ನದಿಯೊಳಗೆ ಮುಳುಗೋಗ್ತಾನೆ ಅವನಿಂದ ಎಲ್ರು ನದಿಯಲ್ಲಿ ಚಲಾಪಿಲ್ಲಿ ಆಗಿ ಹೋಗ್ತಾರೆ ಆರತಿ ತಂಗಲನ್ನ ಕೊಲ್ಲೋಕ್ ಪ್ರಯತ್ನ ಪಡ್ತಾಳೆ ಆ ಪ್ರಯತ್ನದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದ ತಂಗಲನ್ನ ಗಂಗು ಕಾಪಾಡಿ ದಡಕ್ಕೆ ಕರ್ಕೊಂಡು ಬರ್ತಾರೆ ಏನೋ ದಾರಿ ಗೊತ್ತು ಅಂತ ಈ ಡೈರೆಕ್ಷನ್ ಅಲ್ಲಿ ಕರ್ಕೊಂಡ್ ಬಂದೆ ನೋಡು ಏನಾಯ್ತು ಅಂತ ನಿನ್ನಿಂದ ನಮ್ಮ ಪ್ರಾಣಕ್ಕೂ ಆಪತ್ತು ಬರ್ತಾ ಇತ್ತು ಅಂತ ತಂಗಲನ್ಗೆ ಬೈತಾರೆ ಕ್ಲೈಮೆಂಟ್ ಜೊತೆ ಇದ್ದ ಅರ್ಥರನ್ನೋನು ನೀನು ಅವನ ಮಾತನ್ನು ಕೇಳಿ ಈಗ ಬಂದೆ ಅವ್ನಿಗೇನು ಗೊತ್ತು ಎಲ್ಲಿಗೆ ಹೋಗಬೇಕು ಎಲ್ಲಿ ಚಿನ್ನ ಇರುತ್ತೆ ಅಂತ ಅನ್ನೋಕೆ ಕ್ಲೈಮೆಂಟ್ ತಂಗಲನ್ ಮೇಲಿನ ನಂಬಿಕೆಯನ್ನು ಕಳ್ಕೊತಾನೆ ಭೂಪಟ ನೋಡಿ ನಾವು ಎಲ್ಲಿಗೆ ಹೋಗಬೇಕು ಅಂತ ಅವನೇ ಡೈರೆಕ್ಷನ್ ತೋರಿಸ್ಕೊಂಡು ಮುಂದೆ ಹೋಗ್ತಾನೆ ತಂಗಲನ್ ದೂರದಲ್ಲಿರೋ ಆನೆ ನೋಡಿ ಅದರ ಹಿಂದೇನೆ ಚಿನ್ನ ಇರೋದು ನಾವು ಅಲ್ಲಿಗೆ ಹೋಗಬೇಕು ಅಂದರೂ ಕೇಳೋ ಪರಿಸ್ಥಿತಿಯಲ್ಲಿ ಯಾರೂ ಇರೋಲ್ಲ ಎಲ್ಲರೂ ಒಂದು ಜಾಗಕ್ಕೆ ಬರ್ತಾರೆ ಇಲ್ಲಿ ಚಿನ್ನ ಇರಬಹುದು ಅಂತ ತಮಗೆ ಎಲ್ಲೆಲ್ಲಿ ಅನಿಸುತ್ತೋ ಅಲ್ಲೆಲ್ಲ ಅಗೆದು ಹುಡುಕ್ತಾರೆ ಎಲ್ಲೂ ಚಿನ್ನ ಸಿಗಲ್ಲ ಗಂಗು ಕಣ್ಣಿಗೆ ಒಂದು ಬಾವಿ ಕಾಣುತ್ತೆ ದೊರೆ ಇಲ್ಲಿ ನೋಡಿ ರಾಜರ ಕಾಲದ ಸುರಂಗ ಇದು ಇಲ್ಲಿ ಚಿನ್ನ ಇರಬಹುದು ನೋಡೋಣ ಅಂತ ಬಾವಿ ಒಳಗೆ ಜಿಗಿತಾನೆ ಜೊತೆಗೆ ವರದ ಅನ್ನೋನು ಬಾವಿ ಒಳಗೆ ಜಿಗಿದು ಹುಡುಕ್ಬೇಕಾದ್ರೆ ಒಂದು ವಿಗ್ರಹದ ತಲೆ ಇರೋದನ್ನ ನೋಡ್ತಾನೆ ಅದನ್ನ ನೋಡಿ ಎದುರುಕೊಂಡು ತಂಗಲನ್ ಹತ್ರ ಒಳಗೆ ಯಾವುದೋ ಒಂದು ವಿಗ್ರಹದ ತಲೆ ಇದೆ ಅನ್ನೋಕೆ ಅಶೋಕ ಕ್ಯೂರಿಯಸ್ ಇಂದ ಹೌದಾ ನಾನು ನೋಡಬೇಕು ಅಂತ ಒಳಗೆ ಮುಳುಗಿ ಒಳಗಿರೋ ಆ ವಿಗ್ರಹದ ತಲೆಯನ್ನ ಎತ್ಕೊಂಡು ಮೇಲಕ್ಕೆ ಬರ್ತಾನೆ ಕ್ಲೆಮೆಂಟ್ಗೆ ತೋರಿಸ್ತಾನೆ ಇದು ಯಾವ ವಿಗ್ರಹದ ತಲೆ ಅಂದರೆ ತುಂಬಾ ವರ್ಷಗಳ ಹಿಂದೆ ರಾಜ ಒಂದು ಮುನಿ ವಿಗ್ರಹದ ತಲೆ ಕತ್ತರಿಸಿ ಎಸ್ತಿರ್ತಾನಲ್ಲ ಅದರ ತಲೆಯೇ ಈ ಬಾವಿಯಲ್ಲಿ ಬಂದು ಬಿದ್ದಿದೆ ಅದನ್ನು ಎತ್ಕೊಂಡು ತಮ್ಮ ಪಯಣವನ್ನು ಮುಂದುವರಿಸ್ತಾರೆ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗುತ್ತೆ ಆದರೆ ಎಲ್ಲೂ ಚಿನ್ನ ಸಿಗಲ್ಲ ಇದರಿಂದ ಕ್ಲೆಮೆಂಟ್ ಬೇಸತ್ತು ನನಗಿರೋ ಕೊನೆ ಅವಕಾಶ ತಂಗಲನ್ ಮಾತ್ರ ಅವನು ಅವತ್ತು ಆನೆ ಮಲೆ ಹಿಂದೇನೆ ಚಿನ್ನ ಇರೋದು ಅಂತ ತುಂಬಾ ಶೋರಾಗಿ ಹೇಳಿದ್ದ ಈಗ ನಮಗೆ ಬೇರೆ ದಾರಿ ಇಲ್ಲ ಅವನನ್ನ ಫಾಲೋ ಮಾಡೋದನ್ನ ಬಿಟ್ಟು ಅದರಿಂದ ನಾವೆಲ್ಲ ಅವನು ತೋರಿಸಿದ ದಾರಿಯಲ್ಲಿ ಸಾಗೋಣ ಅಂತ ಡಿಸೈಡ್ ಮಾಡಿ ತಂಗಲನ್ ಜೊತೆ ಆನೆ ಮಲೆಗೆ ಹೆಜ್ಜೆ ಇಡ್ತಾ ಹೋಗ್ತಾರೆ ಅಶೋಕ ಅಪ್ಪ ಈ ಮುನಿ ತಲೆಯ ವಿಗ್ರಹ ಸಿಕ್ತು ಅಂದ್ರೆ ನಮಗೆ ಆ ಚಿನ್ನ ಇರೋ ಜಾಗ ಸಿಕ್ತು ಅಂತಾನೆ ಅರ್ಥ ಅಲ್ವಾ ಅಂತ ಕೇಳ್ತಾನೆ ಅದಕ್ಕೆ ತಂಗಲನ್ ಹೌದು ಆ ವಿಗ್ರಹ ಯಾವ ಜಾಗದಲ್ಲಿ ಸಿಗುತ್ತೋ ಅದೇ ಜಾಗದಲ್ಲಿ ಚಿನ್ನ ಇದೆ ಅಂತ ಅರ್ಥ ಅಂತ ಮುಂದೆ ಸಾಕ್ತಾರೆ ಹೋಗ್ಬೇಕಾದ್ರೆ ಒಂದು ಕಪ್ಪು ಚಿರತೆ ಇವ್ರ ಮೇಲೆ ದಾಳಿ ಮಾಡುತ್ತೆ ಎಲ್ಲರೂ ಚಿರತೆಗೆ ಎದ್ರುಕೊಂಡು ಒಂದೊಂದು ಕಡೆ ಓಡೋಗ್ತಾರೆ ಚಿರತೆ ಕ್ಲೆಮೆಂಟ್ ಮೇಲೆ ಅಟ್ಯಾಕ್ ಮಾಡೋಕೆ ಅಲ್ಲೇ ನಿಂತಿದ್ದ ತಂಗಲನ್ ಚಿರತೆಯಿಂದ ಕ್ಲೆಮೆಂಟ್ನ ಕಾಪಾಡೋಕೆ ಮುಂದಾಗ್ತಾನೆ ತನ್ನ ಕತ್ತಿಯಿಂದ ಚಿರತೆ ಹೊಟ್ಟೆಯನ್ನ ಬಗ್ದು ಚಿರತೆಯನ್ನ ಕೊಲ್ತಾನೆ ಮುಂದೆ ಬರ್ತಾ ಇದ್ದಂತೆ ಅಶೋಕನ ಕಣ್ಣಿಗೆ ಒಂದು ಮೂರ್ತಿಯ ಕೈ ಕಾಣಿಸುತ್ತೆ ಸ್ವಲ್ಪ ಮಣ್ಣು ತೆಗೆದ್ ಮೇಲೆ ಗೊತ್ತಾಗುತ್ತೆ ಇದು ನಾವು ತಲೆ ತಗೊಂಡು ಬಂದಿರೋ ಮುನಿ ಮೂರ್ತಿ ಹಾಗಾದ್ರೆ ನಾವು ಇರೋ ಈ ಜಾಗದಲ್ಲೇ ಚಿನ್ನ ಇರೋದು ಅಂತ ಎಲ್ರಿಗೂ ಹೇಳ್ಬೇಕು ಅನ್ನೋ ಅಷ್ಟಲ್ಲಿ ಅಲ್ಲಿಗೆ ನಾಗಜಾತಿಯ ಜನಗಳು ಬರ್ತಾರೆ ತಂಗಲನ್ ಮತ್ತು ಇವರ ಕಡೆಯವರ ಮೇಲೆ ದಾಳಿ ಮಾಡ್ತಾರೆ ದಂಗಲನ್ ಯಾರಿಗೂ ಭಯ ಪಡೆದ ಮುನ್ನುಗ್ಗಿ ಎಲ್ಲರನ್ನು ಒಡೆದು ಅಲ್ಲಿಂದ ಓಡಿಸ್ತಾನೆ ಅವನಿಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇಲ್ಲೇ ಚಿನ್ನ ಇರೋದು ಅಂತ ಆ ಮುನಿ ವಿಗ್ರಹದ ಕೆಳಗೆ ಒಳೆಯುತ್ತಿರೋ ಕಲ್ಲನ್ನ ನೋಡಿ ಅದನ್ನ ಒಡೆದು ಬೆಂಕಿಯಲ್ಲಿ ಬೇಯಿಸಿದಾಗ ಗೊತ್ತಾಗುತ್ತೆ ಇದು ನಿಜವಾದ ಚಿನ್ನ ಅಂತ ಕ್ಲೆಮಂಡ್ಗೆ ನನ್ನ ನಂಬಿಕೆ ಸುಳ್ಳಾಗ್ಲಿಲ್ಲ ಕೊನೆಗೂ ನಮಗ್ ಚಿನ್ನ ಸಿಕ್ತು ಅಂತ ಖುಷಿಯಲ್ಲಿ ಇರಬೇಕಾದ್ರೆ ಸಿಡಿಲು ಬಂದು ಕ್ಲೆಮೆಂಟ್ ಮಗ ವಿಲಿಯಂಗೆ ಒಡೆದು ಒಡದು ಬೆಂಕಿ ಎತ್ಕೊಂಡು ಉರಿದು ದಹನ ಆಗೋಗ್ತಾನೆ ಇದನ್ನ ಮಾಡಿದ್ದು ಬೇರೆ ಯಾರು ಅಲ್ಲ ಆರತಿ ವಿಲಿಯಂ ದೇಹವನ್ನು ಮಣ್ಮಾಡಿ ಕ್ಲೆಮೆಂಟ್ ದುಃಖದಲ್ಲಿದ್ರು ಏನೇ ಆದ್ರೂ ನಮ್ಗೆ ನಮ್ಮ ಗುರಿಯೇ ಮುಖ್ಯ ಅಂತ ತಂಗಲನ್ಗೆ ಒಂದು ಜೊತೆ ತಮ್ಮ ಬಟ್ಟೆಯನ್ನು ಬೂಟನ್ನು ಕೊಟ್ಟು ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ ನಾವು ಇಲ್ಲಿ ಚರಿತ್ರೆಯನ್ನು ಸೃಷ್ಟಿ ಮಾಡಿದೀವಿ ನಾವ್ಯಾರು ಅಂತ ಎಲ್ರಿಗೂ ತೋರಿಸೋ ಸಮಯ ಬಂದಿದೆ ಈ ಚಿನ್ನದಿಂದ ನೀವು ಮತ್ತೆ ನಿಮ್ಮ ಕುಟುಂಬದ ಬದುಕು ಬದಲಾಗುತ್ತೆ ನೀವು ಯಾರ ಕೈ ಕೆಳಗೂ ದುಡಿಬೇಕಾಗಿರಲ್ಲ ನೀವೆಲ್ಲ ಈ ಜಾಗವನ್ನು ತೋಡಿ ಸಿಗೋ ಕಲ್ಲನ್ನೆಲ್ಲ ಅರ್ಥರಿಗೆ ಕೊಡಿ ನಮಗೆ ಇನ್ನೂ ತುಂಬ ಜನ ಬೇಕು ಅದರಿಂದ ನಾನು ಮತ್ತೆ ತಂಗಲನ್ನು ಹೋಗಿ ಕರ್ಕೊಂಡು ಬರ್ತೀವಿ ಅಂತ ವೆಪ್ಪೂರಿಗೆ ಬರ್ತಾರೆ ಗಂಗಮ್ಮ ಮಕ್ಕಳು ಜಮೀನಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿಗೆ ತಂಗಲನ್ ಕ್ಲಮೆಂಟ್ ಕೊಟ್ಟ ಬಟ್ಟೆಯನ್ನು ಹಾಕೊಂಡು ಕುದುರೆ ಮೇಲೆ ಬರ್ತಾನೆ ತಂಗಲನ್ನ ನೋಡಿ ಗಂಗಮ್ಮ ಏನಯ್ಯ ನನ್ನ ನೆನಪು ನಿನಗೆ ಇವಾಗ ಆಯ್ತಾ ನಿನ್ನೆಲ್ಲಿ ಬರದೆ ಇದ್ಬಿಡ್ತೀಯೋ ಅಂತ ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ ಅಂತ ಓಡೋಗಿ ತಪ್ಕೊತಾಳೆ ತಂಗಲನ್ ತನ್ನ ಮಕ್ಕಳನ್ನೆಲ್ಲ ಮಾತಾಡಿಸಿ ರೈಫಲ್ ಹಿಡ್ಕೊಂಡು ಜಮೀನ್ದಾರ್ ಕಡೆಯವರಿಗೆಲ್ಲ ಎದುರಿಸಿ ಜಮೀನ್ದಾರ್ ನನ್ನ ಜಮೀನಿನ ಪತ್ರವನ್ನು ನನಗೆ ವಾಪಸ್ ಕೊಟ್ಬಿಡು ತಕೋ ಇದರಲ್ಲಿ ಹತ್ತು ವರಗಳಿವೆ ಲೆಕ್ಕ ಸರಿ ಇದೆಯಾ ಅಂತ ಚೆಕ್ ಮಾಡ್ಕೊ ಅಂತ ಕೊಟ್ಟು ಜಮೀನಿನ ಪತ್ರವನ್ನ ಇಸ್ಕೊಂಡು ಹೋಗ್ತಾನೆ ಊರಿನ ಜನಗಳೆಲ್ಲ ತಂಗಲನ್ ಮನೆ ಹತ್ರ ಬಂದಿದ್ದಾರೆ ತಂಗಲನ್ ಜನಗಳಿಗೆಲ್ಲ ಅಲ್ಲಿ ಚಿನ್ನ ಇದೆ ನಾವು ಹುಡುಕಿದ್ದೀವಿ ಅದರಿಂದ ನಾವು ನಿಮ್ಮನ್ನೆಲ್ಲ ಇಲ್ಲಿಂದ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀವಿ ನಮ್ಮ ಬದುಕು ಬದಲಾಗುತ್ತೆ ಅನ್ನೋಕ್ಕೆ ಅಲ್ಲಿ ಭೂತ ಇದೆ ಅಂತ ಹೇಳ್ತಾರೆ ನೀನು ನಮ್ಮನ್ನು ಕರ್ಕೊಂಡೋಗಿ ಸಾಯಿಸ್ಬೇಕು ಅಂದ್ಕೊಂಡಿದ್ಯಾ ಹೇಗೆ ಅಂತ ಕೇಳಿದಾಗ ಇಲ್ಲಿ ನೀವೇನು ಬದುಕಿದ್ದೀರಾ ಜಮೀನು ನಮ್ಮದು ದುಡಿಮೆ ನಮ್ಮದು ಆದರೆ ಅದರಲ್ಲಿ ಬೆಳೆಯೋ ಬೆಳೆ ಮಾತ್ರ ಅವ್ರದು ನಿಮ್ಮ ಕೈಲಿ ಒಂದಿಡೀ ಬೆಳೆಯನ್ನಾದರೂ ನಿಮ್ಮ ಮನೆಗೆ ತರೋಕಾಗ್ತಾ ಇದೆಯಾ ಇಲ್ಲ ಹೀಗೆ ಆದರೆ ನಮ್ಮ ಮಕ್ಕಳು ಕೂಡ ಜಮೀನ್ದಾರಿಗೆ ಗುಲಾಮರಾಗಿ ಬದುಕಬೇಕಾಗಿ ಬರುತ್ತೆ ಅದು ಒಂದು ಬದುಕ ಅಲ್ಲಿಗೆ ಹೋದ್ರೆ ರಾಜನ ರೀತಿ ಬದುಕ್ಬಹುದು ಅಂತ ಹೇಳ್ತಾ ಇಲ್ಲ ಆದರೆ ಈಗಿರೋ ಬದುಕನ್ನು ನಾವು ಖಂಡಿತ ಬದಲಾಯಿಸ್ಬೋದು ದೊರೆ ನಮಗೆ ದಿನಗೂಲಿ ಉಚಿತ ಊಟ ಸಿಗೋ ಚಿನ್ನದಲ್ಲಿ ನಮಗೂ ಅಧಿಕಾರ ಇದೆ ಅಂತ ಹೇಳಿದ್ದಾರೆ ಇದಕ್ಕಿಂತ ಇನ್ನೇನ್ ಬೇಕು ಅಂದಾಗ ನೀನು ಹೇಳೋದೇನೋ ಚೆನ್ನಾಗೇ ಇದೆ ಆದ್ರೆ ಅದಕ್ಕೆ ಈ ಜಮೀನ್ದಾರರು ಒಪ್ಕೋಬೇಕಲ್ಲ ಅಂತ ಕೇಳೋಕೆ ತಂಗಲನ್ ಇಲ್ಲಿ ನೋಡಿ ದೊರೆ ನಮಗೆ ಒಂದು ಪತ್ರದಲ್ಲಿ ಬರೆದು ಮುದ್ರೆ ಹಾಕಿ ಕಳಿಸಿದರೆ ಅವರ ಮಾತನ್ನು ಜಮೀನ್ದಾರ್ ಮೀರೋಕ್ಕಾಗಲ್ಲ ಎಲ್ಲ ನನ್ನ ನಂಬಿ ನನ್ನ ಜೊತೆ ಬನ್ನಿ ಅಂತ ಎಲ್ಲರನ್ನೂ ಒಪ್ಪಿಸ್ತಾನೆ ಜಮೀನ್ದಾರ್ಗೆ ಎಲ್ರೂ ಊರ್ ಬಿಟ್ಟು ಹೋಗ್ತಾ ಇದ್ದಾರೆ ಮತ್ತೆ ಇಲ್ಲಿಯಾರು ಕೆಲಸ ಮಾಡೋದು ಅಂತ ತನ್ನ ಗುಮಾಸ್ತನನ್ನ ಕೇಳಿದಾಗ ಕ್ಲಮ್ಯಾಂಡ್ ಅವರು ಪತ್ರದಲ್ಲಿ ಬರತ್ ಕಳಿಸ್ಬಿಟ್ಟಿದ್ದಾರೆ ಅವ್ರ ಮಾತನ್ನ ಮೀರಿದ್ರೆ ತೆರಿಗೆ ವಸೂಲಿ ಕಾಯ್ದೆಯನ್ನ ರದ್ದು ಮಾಡಿಬಿಡ್ತಾರೆ ಅಂತಾನೆ ಅದರಿಂದ ಜಮೀನ್ದಾರರು ಯಾರನ್ನು ತಡೆಯದೆ ಸುಮ್ಮನೆ ಆಗೋಗ್ತಾನೆ ಎಲ್ಲರೂ ತಂಗಲನ್ ಜೊತೆ ಕಾರ್ಡ್ ಪ್ರಯಾಣ ಮಾಡಿ ಆನೆ ಮಲೆಗೆ ಬರ್ತಾರೆ ಅಲ್ಲಿ ಕ್ಲೆಮೆಂಟ್ ಕಡೆಯವರು ಕ್ಯಾಂಪ್ ಹಾಕೊಂಡು ನಿಂತಿದ್ದಾರೆ ತಂಗಲನ್ ಬಂದ ತಕ್ಷಣ ಅವನು ಹಿಡ್ಕೊಂಡಿದ್ದ ಕುದುರೆ ರೈಫಲ್ನ ನ ಕಿತ್ಕೋತಾರೆ ದೊರೆನ ನೋಡಬೇಕು ಅಂದರೂ ಬಿಡಲ್ಲ ಆ ಕಡೆ ಹೋಗಿ ನಿಮಗೆ ಅಡುಗೆ ಸಾಮಾನೆಲ್ಲ ಕೊಡ್ತೀವಿ ಅಲ್ಲೇ ಅಡುಗೆ ಮಾಡಿಕೊಂಡು ತಿನ್ಬೇಕು ಇಲ್ಲಿ ಯಾರು ಬರಬಾರ್ದು ಅಂತಾರೆ ತಂಗಲನ್ ಮತ್ತು ಜನರನ್ನ ನೋಡಿ ಇಲ್ಲಿದ್ದವರು ಬಂದು ತಮ್ಮ ತಮ್ಮ ಜನರನ್ನ ಮಾತಾಡಿಸ್ತಾರೆ ಗಂಗಮ್ಮ ಅಶೋಕ ಎಲ್ಲಿ ಅನ್ನೋಕ್ಕೆ ವರದ ಅಳ್ತಾ ತಂಗಲನ್ ನೀನು ಓದ್ಮೇಲೆ ದೊರೆ ಸೈನಿಕರನ್ನೆಲ್ಲ ಕರ್ಕೊಂಡು ಬಂದು ಬೆಟ್ಟದಲ್ಲಿರೋ ನಾಗಜಾತಿಯ ಜನರನ್ನ ಸಾಯಿಸೋಕೋದ್ರು ಹೋದ್ರು ಎಲ್ಲರೂ ಓಡೋದ್ರು ಆದರೆ ಇವ್ರ ಕೈಲಿ ಒಬ್ಬರು ವಯಸ್ಸಾದವರು ಸಿಗಾಕೊಂಡ್ರು ಅವರು ಅಳೋದನ್ನು ನೋಡಿ ಅಶೋಕ ಸೈನಿಕರ ಮೇಲೆ ಕೈ ಮಾಡಿಬಿಟ್ಟ ಅದರಿಂದ ಅಶೋಕ ನೀವು ಹೊಡೆದು ಅಂತಾನೆ ತಂಗಲನ್ ಅಶೋಕನ ಹತ್ರ ಬಂದು ಕಟ್ಟಿದ್ದ ಹಗ್ಗವನ್ನ ಬಿಚ್ಚಾಕ್ತಾನೆ ಸೈನಿಕರು ತಂಗಲನ್ನ ಒಡೆಯಕ್ ಹೋಗ್ತಾರೆ ತಂಗಲನ್ ನನ್ನ ಮಗನಿಗೆ ನಾನೇ ಒಡೆದಿಲ್ಲ ಒಂದ್ಸರಿ ಕೂಡ ನೀವು ಅವನ ಮೇಲೆ ಕೈ ಮಾಡಿದೀರ ಅಂತ ಸೈನಿಕರ ಮೇಲೆ ಕೈ ಮಾಡ್ತಾನೆ ಕ್ಲೆಮೆಂಡ್ ಅಲ್ಲಿಗೆ ಬಂದು ನಿಲ್ಲಿಸಿ ಏನಿದು ಯಾಕೆ ಜಗಳ ಆಡ್ತಾ ಇದ್ದೀರಾ ಅಂತ ಕೇಳಿ ಎಲ್ಲಾ ವಿಷಯವನ್ನು ತಿಳ್ಕೊಂಡು ತಂಗಲನ್ ನನ್ನ ಕ್ಷಮಿಸು ತಿಳಿಯದೆ ಒಂದು ತಪ್ಪಾಗೋಯ್ತು ಇಲ್ಲಿ ನೋಡಿ ಇಲ್ಲಿ ಸಿಗೋ ಚಿನ್ನದಲ್ಲಿ ನಿಮಗೂ ಅಧಿಕಾರ ಇದೆ ಇದಕ್ಕೆಲ್ಲ ನೀವು ತಂಗಲನಿಗೆ ಧನ್ಯವಾದ ಹೇಳಬೇಕು ನಾವು ಚರಿತ್ರೆ ಸೃಷ್ಟಿ ಮಾಡೋಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ ಆ ಮಾತನ್ನ ಕೇಳಿ ಎಲ್ಲ ಜನರಿಗೂ ಸಂತೋಷ ಆಗುತ್ತೆ ಎಲ್ಲ ಜನಗಳು ಅಲ್ಲೇ ಗೂಡಿಸಲ್ ಹಾಕೊಂಡು ಸ್ಟೇ ಮಾಡ್ತಾ ಇದ್ದಾರೆ ಅಶೋಕ ಯಾಕೋ ಒಂದು ರೀತಿ ಆಡ್ತಾ ಇದ್ದಾನೆ ಅವನ ನಡವಳಿಕೆ ವರ್ತನೆ ಯಾಕೋ ತುಂಬ ವಿಚಿತ್ರವಾಗಿರುತ್ತೆ ಅದನ್ನು ಗಂಗಮ್ಮ ಗಮನಿಸಿ ಯಾಕೆ ನನ್ನ ಮಗ ಈಗ ಆಡ್ತಾ ಇದ್ದಾನೆ ಬಂದಾಗಿನಿಂದ ನೋಡ್ತಾ ಇದ್ದೀನಿ ಅವನಿಗೇನು ಆಗಿದ್ದೆ ನೀನೇನೋ ನನ್ನಿಂದ ಬಚ್ಚಿಡ್ತಾ ಇದೆಯಾ ಅಂತ ಕೇಳ್ತಾಳೆ ತಂಗಲ್ಲ ಏನೂ ಇಲ್ಲ ನೀನು ತುಂಬ ಯೋಚನೆ ಮಾಡಬೇಡ ಬಂದಿರೋ ಕೆಲಸ ನೋಡೋಣ ಅಂತಾನೆ ನೆಕ್ಸ್ಟ್ ಡೇ ಎಲ್ಲರೂ ಕೆಲಸ ಮಾಡೋಕೆ ಪ್ರಾರಂಭ ಮಾಡ್ತಾರೆ ಆ ಜಾಗವನ್ನ ಆಗದು ಅಲ್ಲಿರೋ ಕಲ್ಲನ್ನೆಲ್ಲ ಒಡೆದು ಪುಡಿ ಪುಡಿ ಮಾಡಿ ನೀರಿನಲ್ಲಿ ತೊಳೆದು ಅದನ್ನ ಕ್ಲಮೆಂಟ್ ಇದರಲ್ಲಿ ಚಿನ್ನ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾನೆ ಈ ಕೆಲಸಕ್ಕೆ ಎಲ್ಲರೂ ದಿನಗೂಲಿಯನ್ನು ಪಡೀತಾರೆ ಒಂದಿನ ರಾತ್ರಿ ತಂಗಲನ್ ಕಣ್ಣಿಗೆ ಆರತಿ ಕಾಣಿಸ್ಕೊತಾಳೆ ನೀವು ಇಲ್ಲಿದ್ರೆ ನಿಮ್ ಜೀವಕ್ಕೆ ಆಪತ್ತು ಇಲ್ಲಿಂದ ಎಲ್ಲ ಹೊರಟೋಗಿ ನಿಮ್ ಜನರ ಹತ್ರ ಹೋಗಿ ಹೇಳು ಇಲ್ಲಿ ಚಿನ್ನ ಹುಡ್ಕೋದನ್ನು ನಿಲ್ಲಿಸಿ ಓಡೋಗೋಕೆ ಅಂತ ಹೇಳ್ತಾಳೆ ತಂಗಲ ಇದು ನನ್ನ ಭ್ರಮೆ ಇದು ನಿಜ ಅಲ್ಲ ಅಂತ ಮಾತಾಡೋದನ್ನು ಗಂಗಮ್ಮ ನೋಡಿ ಯಾರತ್ರ ಮಾತಾಡ್ತಾ ಇದೆಯಾ ಅಂತ ಕೇಳೋಕೆ ಅದೇ ಅಲ್ಲೇ ನಿಂತಿದ್ದಾಳಲ್ಲ ಆರತಿ ಅಂತ ತಂಗಲನೇ ಹೇಳೋಕೆ ನಿನಗೇನು ಹುಚ್ಚಿಡ್ತಿದ್ಯಾ ಅಶೋಕ ಕೂಡ ಹೀಗೆ ಆಡ್ತಾ ಇದ್ದಾನೆ ನೀನು ಆರತಿ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ಯಾ ಏನು ನಡೀತಾ ಇದೆ ಇಲ್ಲಿ ಅಮ್ಮ ಆರತಿ ನೀನು ನಿಜ ಏನಾದರೂ ಇದ್ದರೆ ನನ್ನ ಗಂಡ ಮಕ್ಕಳಿಗೆ ಏನು ಮಾಡಬೇಡಮ್ಮ ನಾವು ಇಲ್ಲಿಗೆ ಜೀವನಕ್ಕೋಸ್ಕರ ಬಂದಿದ್ದೀವಿ ಅಂತ ಕೈ ಮುಗಿದು ಅಳ್ತಾಳೆ ಈಗ ಒಂದರ ನಂತರ ಒಂದು ಅಂತ ತೊಂದರೆ ಬರ್ತಾನೆ ಇದೆ ಒಂದಿನ ಎಲ್ಲರೂ ಕೆಲಸ ಮಾಡಬೇಕಾದ್ರೆ ಅಲ್ಲಿ ವಿಷ ಸರ್ಪಗಳು ಕಾಣಿಸ್ಕೋತವೆ ಕೆಲಸ ಮಾಡ್ತಾ ಇರೋರನ್ನ ಕಚ್ಚೋಕೆ ಹೋಗ್ತವೆ ಎಲ್ಲರೂ ಭಯಪಟ್ಟು ಅಲ್ಲಿಂದ ಓಡೋಗ್ತಾರೆ ಆದ್ರೆ ತಂಗಲನ್ ಚಿಕ್ಕ ಮಗಳಿಗೆ ಒಂದು ಹಾವು ಬಂದು ಕಚ್ಚಿಬಿಡುತ್ತೆ ವಿಷ ಬಾಡಿ ಪೂರ್ತಿ ಆವರಿಸಿ ತಂಗಲನ್ ಕೈಲಿ ತನ್ನ ಮಗಳನ್ನ ಕಾಪಾಡೋಕಾಗಲ್ಲ ಎಲ್ಲ ಸೇರಿ ಅಲ್ಲೇ ಮಣ್ಣು ಮಾಡ್ತಾರೆ ಇಲ್ಲಿವರೆಗೂ ಇಲ್ಲಿ ಸ್ವಲ್ಪ ಬೆಳ್ಳಿ ಕಬ್ಬಿಣ ನಮಗೆ ಸಿಕ್ಕಿದೆ ಅಷ್ಟೇ ಇಲ್ಲಿ ಚಿನ್ನ ಇರೋದಕ್ಕೆ ಸಾಧ್ಯನೇ ಇಲ್ಲ ನಾವು ಇಲ್ಲಿ ನಮ್ಮ ಟೈಮ್ ಎಫರ್ಟ್ ಎಲ್ಲವನ್ನೂ ವೇಸ್ಟ್ ಮಾಡ್ತಾ ಇದೀವಿ ಅಂತ ಕ್ಲಮೆಂಟ್ಗೆ ತನ್ನ ಕಡೆಯವರು ಹೇಳ್ತಾರೆ ಜನಗಳೆಲ್ಲ ನಾವ್ ಇಲ್ಲಿಗೆ ಮೇಲೆ ಈ ರೀತಿ ಎಲ್ಲ ಆಗ್ತಾ ಇದೆ ಅಂತ ಕೂತ್ ಬಿಡ್ತಾರೆ ನಾವು ಈ ರೀತಿ ಕೂರೋಕೆಲ್ಲ ಆಗಲ್ಲ ಇಲ್ಲಿ ಯಾವುದೇ ದೆವ್ವವೂ ಇಲ್ಲ ಭೂತವೂ ಇಲ್ಲ ಎಲ್ಲ ಕೆಲಸ ಮಾಡಿ ಅಂತಾರೆ ಊಟ ಕೂಡ ಕಡಿಮೆ ಕೊಡ್ತಾರೆ ಇನ್ ಮೇಲೆ ಚಿನ್ನ ಸಿಕ್ಕಿದ್ರೆ ಮಾತ್ರ ದಿನ ಕೊಡ್ತೀವಿ ಅಂತಾರೆ ಎಲ್ರೂ ತಂಗಲನ್ಗೆ ನಿನ್ನ ನಂಬಿತಾನೆ ನಾವು ಇಲ್ಲಿಗೆ ಬಂದ್ವಿ ಈಗ ಈ ರೀತಿ ಹೇಳ್ತಾ ಇದಾರೆ ಅಂತ ತುಂಬಾ ಬೇಸರ ಮಾಡ್ಕೋತಾರೆ ಇದರಿಂದ ಊಟ ಇಲ್ಲದೆ ನೆಮ್ಮದಿ ಇಲ್ಲದೆ ದಿನ ದಿನಲೂ ಒಬ್ಬೊಬ್ಬರು ಸಾಯ್ತಾ ಬರ್ತಾರೆ ಲೆಮಂಡಲ್ಲಿರೋ ಒಂದು ಬಂಡೆಯಲ್ಲಿ ಚಿನ್ನವಿರಬಹುದು ಇದನ್ನು ಒಡೆದ್ರೆ ನಮಗೆ ಚಿನ್ನ ಸಿಗುತ್ತೆ ಅಂತ ಜನಗಳಿಗೆ ಈ ಬಂಡೆಯನ್ನು ಒಡೆದಾಕಿ ಅಂತಾನೆ ತಂಗಲನ್ಗೂ ಈ ಬಂಡೆ ಒಳಗೆ ಚಿನ್ನವಿರೋ ಸಾಧ್ಯತೆ ಇರುತ್ತೆ ಅಂತ ನಾವು ಹೀಗೆ ಚಿಂತೆ ಮಾಡ್ತಾ ಕೂತ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ ಬನ್ನಿ ಅನ್ನೋಕೆ ಎಲ್ಲರೂ ಎದ್ದು ಬಂದು ಆ ಬಂಡೆಯನ್ನು ಒಡೆದಾಕೋಕೆ ಮುಂದಾಗ್ತಾರೆ ಅದೇ ರಾತ್ರಿ ನಾಗಜಾತಿಯ ಜನಗಳು ಬಂದು ಎಲ್ಲರ ಗುಡಿಸಲಿಗೂ ಬೆಂಕಿ ಹಾಕ್ಬಿಡ್ತಾರೆ ಎಲ್ಲರೂ ತಮ್ಮ ಕುಟುಂಬದವರನ್ನ ಕಾಪಾಡೋಕೆ ತುಂಬಾ ಕಷ್ಟಪಡ್ತಾರೆ ಇದರಿಂದ ತಂಗಲನ್ ಇದಕ್ಕೆಲ್ಲ ಈ ಬಂಡೆನೇ ಕಾರಣ ಅಂತ ಅದನ್ನ ಕೋಪದಲ್ಲಿ ಹೋಗ್ತಾನೆ ಅಲ್ಲಿ ಮತ್ತೆ ಆರತಿ ಕಾಣಿಸ್ಕೋತಾಳೆ ನೀನು ತಪ್ಪು ಮಾಡ್ತಾ ಇದ್ಯಾ ನೀನು ಸಹ ಇಲ್ಲಿರೋ ಚಿನ್ನಕ್ಕೆ ಜವಾಬ್ದಾರನೇ ನೀನು ನನ್ನ ಪಕ್ಷದಲ್ಲಿದ್ದು ಚಿನ್ನವನ್ನ ಕಾಯೋ ಕೆಲಸ ಮಾಡಬೇಕು ಅಂತಾಳೆ ಅದಕ್ಕೆ ತಂಗಲನ್ ನೀನು ನೋಡ್ತಾ ಇರು ನಾನು ನಮ್ಮ ಜನಗಳನ್ನು ಕರ್ಕೊಂಡು ಬಂದು ಇಲ್ಲಿರೋ ಚಿನ್ನವನ್ನೆಲ್ಲ ಎತ್ಕೊಂಡು ಹೋಗ್ತೀನಿ ಅಂತ ಊರಿನ ಜನರಾದ್ರ ಅದರ ಬಂದು ಬನ್ನಿ ಆ ಬಂಡೆಯನ್ನು ಒಡೆದಾಕೋಣ ಅಂತ ಕೇಳೋಕ್ಕೆ ಜನಗಳು ಇನ್ನೂ ಇಲ್ಲಿ ಏನಿದೆ ಅಂತ ನಾವಿಲ್ಲಿರಬೇಕು ನಾವಿದ್ದ ಗುಡಿಸಲು ಬೂದಿಯಾಗಿದೆ ನಮ್ಮ ಜೊತೆ ಬಂದ ತುಂಬ ಜನರು ಸತೋಗಿದ್ದಾರೆ ನಾವು ಊಟ ಇಲ್ಲದೆ ಇವತ್ತು ನಾಳೆನೋ ಸಾಯ್ತೀವಿ ಅದರ ಬದಲಿಗೆ ನಾವು ನಮ್ಮೂರಿಗೆ ಹೋಗಿ ಹೇಗೋ ಜಮೀನಲ್ಲೇ ಕೆಲಸ ಮಾಡಿಕೊಂಡು ಬದುಕ್ತೀವಿ ಅಂತ ಹೋಗ್ತಾ ಇದ್ದಾರೆ ಆದರೆ ಕ್ಲಮೆಂಟ್ ಕಡೆಯವರು ಎಲ್ಲಿಗೆ ಹೋಗ್ತಾ ಇದ್ದೀರಾ ಇಲ್ಲಿಂದ ಯಾರಾದರೂ ಹೋಗ್ಬೇಕು ಅಂತ ಅಂದ್ಕೊಂಡ್ರೆ ಸಾಯಿಸಿಬಿಡ್ತೀವಿ ಬಿಡ್ತೀವಿ ಅಂತ ರೈಫಲ್ ಎತ್ಕೊಂಡು ಎದುರಿಸ್ತಾ ಇದ್ದಾರೆ ನಿಶಕ್ತರಾಗಿದ್ದ ಜನರು ಅಲ್ಲೊಂದು ಎಮ್ಮೆಯನ್ನ ನೋಡ್ತಾರೆ ಊಟವೇ ಇಲ್ಲದೆ ನರಳುತ್ತಾ ಇದ್ದ ಎಲ್ಲ ಜನರು ಸೇರಿ ಆ ಎಮ್ಮೆಯನ್ನ ಬೇಟೆಯಾಡಿ ಸಾಯಿಸಿ ಊಟ ಮಾಡ್ತಾರೆ ತಂಗಲನ್ ಎಲ್ಲರೂ ಚೆನ್ನಾಗಿ ಊಟ ಮಾಡಿ ಇದ್ರ ಜೊತೆ ನಮ್ಮ ಕಷ್ಟ ಎಲ್ಲ ಹೊರಟೋಗಬೇಕು ನಾವಿಲ್ಲಿ ಬರೀ ಚಿನ್ನಕ್ಕೋಸ್ಕರ ಹೋರಾಡ್ತಾ ಇಲ್ಲ ನಮ್ಮ ಮಾನ ಮರ್ಯಾದೆ ಅಕ್ಕಿಗೋಸ್ಕರ ಮಾಡ್ತಾ ಇರೋ ಹೋರಾಟ ಇದು ನನಗೂ ಆ ಬಂಡೆಯಲ್ಲಿ ಚಿನ್ನವಿರಬಹುದು ಅನ್ನೋ ನಂಬಿಕೆ ಇದೆ ಎಲ್ಲ ಸೇರಿ ಅದನ್ನು ಹೊಡೆದಾಕೋಣ ಅಂತಾನೆ ಎಲ್ಲರೂ ಸೇರಿಕೊಂಡು ಬಂಡೆ ಸುತ್ತ ಸೌದೆಗಳನ್ನು ಇಟ್ಟು ಬೆಂಕಿ ಹಾಕ್ತಾರೆ ಬಂಡೆ ಕಾಯಿದ್ರೆ ಈಸಿಯಾಗಿ ಒಡೆದಾಕ್ಬೌದು ಅಂತ ಈ ಕಡೆ ನಾಗಜಾತಿಯ ಜನ ಚಿನ್ನ ಎತ್ಕೊಂಡು ಹೋಗೋಕೆ ಬಂದಿರೋರ ಮೇಲೆ ದಾಳಿ ಮಾಡೋಕೆ ಸಿದ್ಧರಾಗ್ತಿದ್ದಾರೆ ಕಾಯ್ದ ಬಂಡೆ ಒಡೆದು ಕೆಳಗೆ ಬೀಳಕೆ ಅಲ್ಲೊಂದು ಸುರಂಗ ಇರುತ್ತೆ ಅದರೊಳಗೆ ಮೂರ್ ನಾಲ್ಕು ಜನ ಕೆಳಗೆ ಬೀಳ್ತಾರೆ ಮುಂದೆ ಏನೋ ಮಿನುಕ್ತಾ ಇದೆಯಲ್ಲ ಏನು ಅಂತ ಮುಂದೆ ಬಂದು ನೋಡ್ತಾರೆ ಇದು ಚಿನ್ನ ನಾವು ಹುಡುಕ್ಕೊಂಡು ಬಂದ ಚಿನ್ನ ಸಿಕ್ ಎಲ್ಲ ಬನ್ನಿ ಅಂತ ಕೂಗ್ತಾರೆ ಎಲ್ಲರೂ ಸಂತೋಷದಿಂದ ಒಳಗಿರೋ ಚಿನ್ನವನ್ನ ಪೀಸ್ ಮಾಡಿ ಮೇಲಕ್ಕೆ ಎತ್ಕೊಂಡು ಬರ್ತಾ ಇದ್ದಾರೆ ಚಿನ್ನವನ್ನ ನೋಡ್ತಾ ಇದ್ದಂತೆ ಕ್ಲೆಮೆಂಟ್ ಬದ್ಲಾಗಿ ಹೋಗ್ತಾನೆ ಈ ಚಿನ್ನ ಎಲ್ಲ ನನಗ್ ಸೇರಬೇಕು ಎಲ್ಲರೂ ತಾವು ಇಟ್ಕೊಂಡಿರೋ ಚಿನ್ನವನ್ನ ಮರ್ಯಾದೆಯಿಂದ ತಂದು ಇಲ್ಲಿಡಿ ಇಲ್ಲ ಅಂದ್ರೆ ಎಲ್ರನ್ನ ಸಾಯಿಸಿ ಬಿಡ್ತೀನಿ ಅಂತ ಜನಗಳು ಅದಕ್ಕೆ ಒಪ್ಕೊಳ್ಳೋದಿಲ್ಲ ಇಲ್ಲಿಗೆ ಬರಬೇಕಾದ್ರೆ ಈ ಚಿನ್ನದಲ್ಲಿ ನಮಗೂ ಅರ್ಧ ಪಾಲ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಮಾತು ಬದಲಾಯಿಸ್ತಾ ಇದ್ದೀರಾ ನಾವು ಈ ಚಿನ್ನವನ್ನ ಕೊಡಲ್ಲ ಇದು ನಮಗ್ ಸೇರಿದ್ದು ಅಂತಾರೆ ಕ್ಲೆಮೆಂಡ್ ಇನ್ನೇನು ಎಲ್ಲರನ್ನ ಸಾಯಿಸಬೇಕು ಅನ್ನೋವಾಗ ತಂಗಲನ್ ಆ ಆರತಿ ನಮಗೆ ಮೋಸ ಮಾಡಿದ್ದಾಳೆ ಇದು ಚಿನ್ನ ಅಲ್ಲ ಮಿನುಗ್ತಿರೋ ಕಲ್ಲು ಅಂತಾನೆ ಕ್ಲೆಮೆಂಡ್ ಇದು ಚಿನ್ನ ಅಲ್ವಾ ಅಂತ ಮುರಿದು ನೋಡಿದ್ರೆ ಹೌದು ಇದು ಚಿನ್ನ ಅಲ್ಲ ಮಿನುಗುತ್ತಿರೋ ಕಲ್ಲು ಅಂತ ತಿಳ್ಕೊಂಡು ನನಗೆ ಚಿನ್ನ ಬೇಕು ಚಿನ್ನ ಎಲ್ಲಿದೆ ಅಂತ ನಾನು ತಿಳ್ಕೊತೀನಿ ಅಂತ ಕೋಪದಲ್ಲಿ ಮಾತಾಡ್ತಾ ಇದ್ದಾನೆ ಅಲ್ಲಿಗೆ ನಾಗಜಾತಿಯ ಜನರು ಬರ್ತಾರೆ ಎಲ್ಲರ ಮೇಲೆ ದಾಳಿ ಮಾಡ್ತಾರೆ ಆರ್ತಿ ತಂಗಲನ್ಗೆ ತನ್ನ ಬಗ್ಗೆ ತಿಳ್ಕೊಳದೇ ಇರೋನು ತನ್ನ ಜೊತೆ ಇರೋರುನು ನಾಶ ಮಾಡ್ತಾನೆ ನಿನ್ನ ಬಗ್ಗೆ ತಿಳ್ಕೊ ಅಂತ ನಾಗಜಾತಿಯ ಜನರ ನಾಯಕಿ ದೇಹಕ್ಕೆ ಸೇರ್ಕೊಂಡು ತಂಗಲನ್ ಮೇಲೆ ದಾಳಿ ಮಾಡ್ತಾಳೆ ತಾಂಗಲನ್ಗೆ ಈಗ ಹಳೆಯದೆಲ್ಲ ನೆನಪಾಗುತ್ತೆ ಐದನೇ ಶತಮಾನದಲ್ಲಿ ತಾಂಗಲನ್ ನಾಗಕುಲದಲ್ಲಿ ಜನಿಸಿ ಆರನ್ ಅನ್ನೋ ಹೆಸರಿನಲ್ಲಿ ಬದುಕ್ತಾ ಇರ್ತಾನೆ ಆರನ್ ಮತ್ತು ಆರತಿ ಇಬ್ಬರಿಗೂ ಇಲ್ಲಿರೋ ಚಿನ್ನವನ್ನ ನೀವು ಕಾಪಾಡಬೇಕು ಅಂತ ನಾಗಕುಲದ ನಾಯಕರು ತಿಳಿಸಿರ್ತಾರೆ ಅದರಿಂದ ಚಿನ್ನವನ್ನ ಹುಡುಕ್ತಾ ಬರೋ ಜನಗಳಿಂದ ಇಲ್ಲಿರೋ ಚಿನ್ನವನ್ನ ಕಾಪಾಡೋದು ಇವರ ಗುರಿಯಾಗಿರುತ್ತೆ ಒಂದಿನ ಆರನ್ ಆರತಿಗೆ ನೀನು ಈ ಜಾಗವನ್ನ ನೋಡ್ಕೋ ನಾನು ಇಲ್ಲಿಗೆ ಬರೋರ ಮೇಲೆ ಯುದ್ಧ ಮಾಡಿ ಇಲ್ಲಿಗೆ ಬರೋರನ್ನ ತಡೀತೀನಿ ಅಂತಾನೆ ಹೀಗೆ ಇಬ್ಬರು ಪ್ರತಿ ಜನ್ಮದಲ್ಲೂ ಹುಟ್ಟಿ ಇಲ್ಲಿರೋ ಚಿನ್ನವನ್ನು ಕಾಪಾಡ್ತಾ ಇದ್ದಾರೆ ಆದರೆ ಈ ವಿಷಯವನ್ನ ಕಳೆದ ಐದು ಜನ್ಮದಿಂದ ತಂಗಲನ್ ಮರೆತಿದ್ದು ಇವಾಗ ತಾನು ನಾಗಜಾತೆಗೆ ಸೇರದವನು ಅಂತ ತಿಳ್ಕೊತಾನೆ ಅದರಿಂದ ಕ್ಲೆಮೆಂಟ್ಗೆ ಇದು ನನ್ನ ಜಾಗ ನಮ್ಮವರಿಗೆ ಮಾತ್ರ ಸ್ವಂತ ಅಂತ ಅವನನ್ನ ಸಾಯಿಸ್ತಾನೆ ಆರತಿ ಹತ್ರ ಕ್ಷಮಾಪಣೆ ಕೇಳ್ತಾನೆ ನಾನು ಯಾರು ಅನ್ನೋದನ್ನೇ ಇಲ್ಲಿವರೆಗೂ ಮರೆತಿದ್ದೆ ನಮಗೆ ಇಲ್ಲಿರೋ ಪ್ರಕೃತಿ ಸಂಪತ್ತನ್ನ ಕಾಪಾಡೋದು ಮಾತ್ರ ಕರ್ತವ್ಯವಲ್ಲ ಈ ಸಂಪತ್ತಿನಲ್ಲಿ ನಮ್ಮ ಜನಗಳಿಗೆ ಒಳ್ಳೆಯದನ್ನ ಮಾಡೋದು ಕೂಡ ನಾವು ನಮ್ಮ ಜನಗಳು ತಮ್ಮ ಜೀವನವನ್ನ ಬದಲಾಯಿಸ್ಕೊಳ್ಳೋದಕ್ಕೋಸ್ಕರ ತುಂಬಾ ಕಷ್ಟಪಟ್ಟಿದ್ದೀವಿ ಈ ಚಿನ್ನ ನಮಗೆ ಸಿಕ್ಕಿದ್ರೆ ನಮ್ಮ ಬದುಕು ಬದಲಾಗುತ್ತೆ ಅಂತಾನೆ ಅದಕ್ಕೆ ಆರತಿ ಕಲ್ಲನ್ನು ಮತ್ತೆ ಚಿನ್ನವಾಗಿ ಮಾಡ್ತಾಳೆ ಹೋಗು ಹೋಗಿ ಆ ಚಿನ್ನವನ್ನು ಎತ್ಕೊ ನಾವು ನಮ್ಮ ಜನಗಳ ಬದುಕು ಬದಲಾಗುತ್ತೆ ಅಂದರೆ ಅಲ್ಲಿರೋ ಚಿನ್ನವನ್ನು ಎತ್ಕೊಂಡೋಗಿ ಎಲ್ಲರಿಗೂ ಕೊಡು ಅಂತಾಳೆ ತಂಗಲನ್ ತಕ್ಷಣ ಸುರಂಗದೊಳಗೆ ಹೋಗ್ತಾನೆ ಒಳೆಯುತ್ತಿದ್ದ ಚಿನ್ನದ ಬಂಡೆಯನ್ನು ಹೊಡೆದಾಕಿ ಅದರ ಒಂದು ಪೀಸ್ನ ಎತ್ಕೊಂಡು ಬಂದು ತನ್ನ ಜನಗಳಿಗೆ ತೋರಿಸ್ತಾನೆ ಎಲ್ಲರೂ ಬಂದು ಚಿನ್ನವನ್ನು ಮುಡ್ತಾರೆ ಮುಟ್ ನೋಡಿ ಇದು ನಿಜವಾದ ಚಿನ್ನ ಅಂತ ತಿಳ್ಕೊತಾರೆ ಎಲ್ರಿಗೂ ತುಂಬ ಸಂತೋಷ ಆಗುತ್ತೆ ಕೊನೆಗೂ ನಮ್ಮ ಪ್ರಯತ್ನ ವ್ಯರ್ಥ ಆಗಲಿಲ್ಲ ಇದರಿಂದ ನಮ್ಮ ಬದುಕು ಬದಲಾಗುತ್ತೆ ಅಂತ ಅಲ್ಲಿಗೆ ಸಿನಿಮಾ ಎಂಡಾಗುತ್ತೆ ಇದೇ ರೀತಿ ಸಿನಿಮಾ ಎಕ್ಸ್ಪ್ಲನೇಷನ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತೆ ಇದೇ ರೀತಿ ಇನ್ನೊಂದು ಸಿನಿಮಾ ಜೊತೆ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್